ಸ್ನೇಹಿತರೆ, 18ನೇ ಶತಮಾನದ ಯುದ್ಧಗಳನ್ನು ನಾವು ಗಮನಿಸಿದಾಗ ಅವುಗಳ ಪೈಕಿ ಮರೆಯಲಾಗದ ಯುದ್ಧಗಳಲ್ಲಿ ಒಂದು ಅನ್ನಿಸ್ಕೊಂಡಿರೋದು ಮೈಸೂರು ಹಾಗೂ ಚಿತ್ರದುರ್ಗದ ನಡುವಿನ ಯುದ್ಧ. ಮದಕರಿ ನಾಯಕನನ್ನ ಹೇಗಾದರೂ ಮಾಡಿ ಮಡಚಿ ಮೂಲೆಗಿಡಬೇಕು ಅಂದುಕೊಂಡಿದ್ದ ಮೈಸೂರಿನ ಆಡಳಿತಗಾರ ಹೈದರಾಲಿ. ಅದಕ್ಕೆ ಸಾಕಷ್ಟು ಕಾರಣಗಳೂ ಇದ್ದವು. ಆ ಯುದ್ಧ ಮದಕರಿ ನಾಯಕ ಹಾಗೂ ಮೈಸೂರು ಇಬ್ಬರಿಗೂ ಅತಿ ನಿರ್ಣಾಯಕ ಯುದ್ಧವಾಗಿತ್ತು. ಅವತ್ತು ಸಕಾಲದಲ್ಲಿ ಸಹಾಯಕ್ಕೆ ಬರಬೇಕಾದವರು ಬಂದಿದ್ರೆ ಮೈಸೂರಿನ ಸೊಕ್ಕು ಅಡಗಿ ಹೋಗ್ತಿತ್ತೇನೋ. ಆದರೆ ಮದಕರಿ ನಾಯಕನ ಅದೃಷ್ಟಾನೇ ಚೆನ್ನಾಗಿರಲಿಲ್ಲ. ಇಷ್ಟಕ್ಕೂ ಅಲ್ಲ ಆಗಿದ್ದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಗೆಳೆಯರೇ, ಹೈದರಾಲಿ ಒಬ್ಬ ಅತ್ಯುತ್ತಮ ಯುದ್ಧತಂತ್ರ ನಿಪುಣ, ರಾಜಕೀಯ ಚತುರ, ಒಡೆದು ಆಳುವ ನೀತಿಯಲ್ಲಿ ಬ್ರಿಟಿಷರನ್ನು ಕೂಡ ಮೀರಿಸುವ ಬುದ್ಧಿವಂತಿಕೆ ಹೈದರಾಲಿಗಿತ್ತು. ಹೀಗಾಗಿನೇ ಅವನು ಮೈಸೂರು ಸಂಸ್ಥಾನವನ್ನು ಸುವಿಶಾಲ ಸಾಮ್ರಾಜ್ಯವನ್ನಾಗಿ ಮಾಡುವುದಕ್ಕೆ ಸಾಧ್ಯವಾಗಿದ್ದು, ಅವತ್ತಿಗೆ ಪಾಳೆಯಗಾರರ ವಿರುದ್ಧ ಯುದ್ಧ ಮಾಡೋದಕ್ಕೆ ಅವರನ್ನು ಮಣಿಸಿ ಮಲಗಿಸೋದಕ್ಕೆ ಮತ್ತೊಬ್ಬ ಹೊಂಬ ನಾಯಕ ಬೇಕಿತ್ತು. ಅದಕ್ಕೆ ಬಳಕೆಯಾಗಿದ್ದು ಮದಕರಿ ನಾಯಕ. ಗುತ್ತಿ ಮತ್ತು ನಿಡುಗಲ್ಲುಗಳನ್ನು ಗೆದ್ದ ಮೇಲೆ ಮದಕರಿ ತನ್ನನ್ನು ತಾನು ಹೈದರ್ ಆಲಿಯ ಗೆಳೆಯ ಅಂದುಕೊಂಡು ಬಿಟ್ಟ. ಅವನಿಗೆ ಹೈದರ್ ಆಲಿಯಷ್ಟು ವಯಸ್ಸು ಆಗಿರಲಿಲ್ಲ, ಅನುಭವ ಕೂಡ ಕಡಿಮೆ ಇತ್ತು. ತಂತ್ರ ಕುತಂತ್ರಗಳನ್ನು ಅರಿಯದ ಪ್ರಾಂಜಲ ಮನಸ್ಸಿನ ಪಾಳೆಯಗಾರ ಈ ಮದಕರಿ ನಾಯಕ. ಹೀಗಿರುವಾಗಲೇ ನಿಡುಗಲ್ ಕೋಟೆಯ ಪಾಳೆಯಗಾರನ ವಿಷಯದಲ್ಲಿ ಹೈದರ್ ಮತ್ತು ಮದಕರಿಯ ನಡುವೆ ಮನಸ್ತಾಪ ಉಂಟಾಗಿದ್ದು. ಪಾವಗಡ ಸಮೀಪದ ನಿಡುಗಲ್ ಕೋಟೆಯನ್ನ ಮದಕರಿ ನಾಯಕ ಹೈದರ್ ಆಲಿಗಾಗಿ ಗೆದ್ದುಕೊಡ್ತಾನೆ. ಅಲ್ಲಿನ ಪಾಳೆಯಗಾರನನ್ನು ಬಂಧಿಸಿ ಹೈದರ್ ಆಲಿಗೆ ಒಪ್ಪಿಸ್ತಾನೆ. ಅವನನ್ನು ಕ್ಷಮಿಸಿ ಜೀವದಾನ ಮಾಡುವಂತೆ ಮದಕರಿ ಹೈದರ್ ಆಲಿಯನ್ನು ಕೇಳಿಕೊಂಡಂತೆ. ಆದರೆ ಅದಕ್ಕೊಪ್ಪದ ಹೈದರ್ ಆಲಿ ನಿಡುಗಲ್ ಪಾಳೆಯಗಾರ ಕಾಮರಾಜ ನಾಯಕನನ್ನು ಕೊಂದೇ ಹಾಕ್ತಾನೆ. ಮದಕರಿಯ ಮನಸ್ಸು ಮುರಿದು ಹೋಗೋ ಹಾಗೆ ಮಾಡಿದ ಘಟನೆ ಇದು. ತನ್ನಿಂದಾಗಿ ಮತ್ತೊಬ್ಬ ಪಾಳೆಯಗಾರನ ಜೀವ ಹೋಗೋ ಹಾಗಾಯಿತು ಅಂತ ಮಮ್ಮಲ ಮರುಗುವ ಮದಕರಿ ನಾಯಕ ಅಲ್ಲಿಂದಾಚೆಗೆ ಹೈದರ್ ಆಲಿ ಜೊತೆಗಿನ ಸಂಬಂಧವನ್ನು ನಿಧಾನವಾಗಿ ಕಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಇನ್ನು ಹೈದರ್ ಆಲಿಗೋ ಮದಕರಿ ಅನ್ನೋದು ಒಂದು ಟೂಲ್ ಅಷ್ಟೇ. ತನ್ನ ಕೆಲಸ ಮುಗಿದ ನಂತರ ಅವನಿಗೆ ಆಗಬೇಕಾಗಿದ್ದೇನಿತ್ತು? ಇದೇ ತಂತ್ರವನ್ನೇ ಅವನು ಎಲ್ಲ ಕಡೆಯಲ್ಲೂ ಬಳಸಿದ್ದ. ಬಳ್ಳಾರಿ ಪಾಳೆಯಗಾರನಿಗೆ ಸಹಾಯ ಮಾಡೋದಕ್ಕೆ ಹೋಗಿ ಅನಂತಪುರ ಹಾಗೂ ಬಳ್ಳಾರಿ ಎರಡನ್ನೂ ತನ್ನ ವಶಕ್ಕೆ ತೆಗೆದುಕೊಂಡಿದ್ದ. ಕೇರಳಿಗರ ವಿರುದ್ಧ ಕೊಡವರನ್ನು ಎತ್ತಿಕಟ್ಟಿದ್ದ. ಅವರು ಸಹಾಯ ಪಡ್ಕೊಂಡು ಮುಂದೆ ಇಬ್ಬರನ್ನು ಬಗ್ಗುಬಡಿದು ತಾನು ಬಲಿಷ್ಠನಾಗಿ ಮೆರೆದಿದ್ದ. ಇದು ಹೈದರ್ ಅನುಸರಿಸಿಕೊಂಡು ಬಂದ ತಂತ್ರ. ಇದೇ ತಂತ್ರ ಇಲ್ಲಿ ಮದಕರಿಯ ಮೇಲೆ ಕೂಡ ಬಳಕೆಯಾಯಿತು. ಚಿತ್ರದುರ್ಗದ ಕೋಟೆ ಕೇವಲ ಬಲಿಷ್ಠ ಅಷ್ಟೇ ಅಲ್ಲ, ಅದು ಆಯಕಟ್ಟಿನ ಕೋಟೆ ಕೂಡ. ಮರಾಠರ ಜೊತೆ ಸದಾ ಬಡದಾಡಬೇಕಾದ ಅನಿವಾರ್ಯತೆಯಲ್ಲಿದ್ದ ಹೈದರ್ ಆಲಿಯ ಪಾಲಿಗಂತೂ ಚಿತ್ರದುರ್ಗ ಅತ್ಯಂತ ಮಹತ್ವದ ಕೋಟೆಯಾಗಿತ್ತು. ಅದು ನಿಜಕ್ಕೂ ಆಯಕಟ್ಟಿನ ಕೋಟೆ, ಅತ್ಯಂತ ದುರ್ಗಮವಾದ ಕೋಟೆ. ಇಂಥ ಕೋಟೆಯ ಮೇಲೆ ತನ್ನ ಹಿಡಿತ ಇರಬೇಕು ಅಥವಾ ತನ್ನ ನಂಬಿಕೆಯ ಬಂಟ ಅಲ್ಲಿ ಕೂತಿರಬೇಕು ಅಂತ ಬಯಸಿದ್ದ ಹೈದರ್ ಆಲಿ. ಮದಕರಿ ಆ ಕೆಲಸ ಮಾಡ್ತಾನೆ ಅನ್ನೋ ನಂಬಿಕೆ ಮೊದಮೊದಲಿಗೆ ಹೈದರ್ಗಿತ್ತು. ಆದರೆ ಕಾಮರಾಜನಾಯಕನ ವಿಷಯದಲ್ಲಿ ಮದಕರಿಯ ಮುನಿಸು ಹೈದರ್ ಆಲಿಯ ನೆಮ್ಮದಿಯನ್ನು ಹಾಳು ಮಾಡಿತು. ಹಾಗಾಗಿನೇ ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿಬಿಡ್ತಾನೆ ಹೈದರ್ ಆಲಿ. ಸ್ನೇಹಿತರೆ, 1779ರ ಆ ಯುದ್ಧವನ್ನು ಎರಡು ಮದಗಜಗಳ ನಡುವಿನ ಕಾಳಗಕ್ಕೆ ಹೋಲಿಸಿದರೆ ಅದು ಖಂಡಿತ ತಪ್ಪಾಗೋದಿಲ್ಲ. ಹೈದರ್ ಆಲಿಯ ಮೈಸೂರು ಸೈನ್ಯದಲ್ಲಿದ್ದ ಲಕ್ಷಾಂತರ ಮಂದಿ ಸೈನಿಕರು, 100 ಆನೆಗಳು, 1000 ಕುದುರೆ ಸವಾರರು ದುರ್ಗದ ಕೋಟೆಯ ಸುತ್ತ ಬೀಡುಬಿಟ್ರು. ಫಿರಂಗಿಗಳು ಕೋಟೆಗೆ ಎದುರಾಗಿ ನಿಂತಿದ್ವು. ಇತ್ತ ಕೋಟೆಯ ಒಳಗೂ ಯುದ್ಧಕ್ಕೆ ಸಿದ್ಧತೆ ನಡೆದಿತ್ತು. ಮದಕರಿ ನಾಯಕ ತಾನೇ ಮುಂದೆ ನಿಂತು ಸೈನ್ಯವನ್ನು ಹುರಿದುಂಬಿಸಿದ್ದ. ಆಯಕಟ್ಟಿನ ಸ್ಥಳಗಳಲ್ಲಿ ಫಿರಂಗಿಗಳು ಬಂದು ನಿಂತವು. ಎರಡೂ ಕಡೆಯಿಂದ ಫಿರಂಗಿಗಳ ಸದ್ದು ಕೇಳತೊಡಗಿತು. ಹೈದರ್ ಆಲಿ ಸೈನ್ಯ ಕೋಟೆಯನ್ನು ಮುತ್ತೋದಕ್ಕೆ ಹೋದಾಗ ಕೋಟೆ ಮೇಲಿಂದ ಬಂಡೆಗಳು ಉರುಳಿ ಬಿದ್ದವು. ಎಣ್ಣೆ ಮತ್ತು ಅಂಬಲಿಯನ್ನು ಸುರಿದು ಶತ್ರು ಸೈನ್ಯ ಕೋಟೆಯನ್ನು ಭೇದಿಸದಂತೆ ಕಾಯಲಾಯಿತು. ಹೈದರ್ ಆಲಿಯ ಸೈನ್ಯಕ್ಕೆ ಕೋಟೆಯ ಕಲ್ಲುಗಳನ್ನು ಅಲ್ಲಾಡಿಸೋದಕ್ಕೆ ಕೂಡ ಆಗಿರಲಿಲ್ಲ.
ಹೀಗಾಗಿ ಹೈದರ್ ಮದಕರಿಯನ್ನ ಸಂಧಾನಕ್ಕೆ ಕರೀತಾನೆ. ಆದರೆ ಒಮ್ಮೆ ಆದ ಅವಮಾನದಿಂದ ಬೇಸತ್ತಿದ್ದ ಮದಕರಿ ನಾಯಕ ಮತ್ತೆ ಅದೇ ತಪ್ಪನ್ನ ಮಾಡುವುದಕ್ಕೆ ಮುಂದಾಗಲಿಲ್ಲ. ಯಾವಾಗ ಮದಕರಿ ನಾಯಕ ಸಂಧಾನಕ್ಕೆ ಬರಲಿಲ್ವೋ ಆಗ ಹೈದರ್ ಆಲಿ ಕನಲಿ ನಿಂತ. ಕೋಟೆಯ ಕಲ್ಲುಗಳನ್ನ ಅಲ್ಲಾಡಿಸೋದಕ್ಕಾಗದೇ ಇದ್ರೇನಂತೆ, ಕೋಟೆಯೊಳಗಿನ ಜನರ ಮನಸ್ಸುಗಳನ್ನ ಅಲ್ಲಾಡಿಸಿ ಬಿಟ್ರಾಯ್ತಲ್ಲ ಹೈದರ್ ಆಲಿ ಅಂಥದ್ದೊಂದು ನಿರ್ಧಾರಕ್ಕೆ ಬಂದ. ಯುದ್ಧದ ಚಿತ್ರಣ ಬದಲಾಗಿದ್ದೆ ಅಲ್ಲಿಂದ. ಮದಕರಿ ನಾಯಕನನ್ನ ಕೋಟೆಯಿಂದ ಹೊರಬರೋ ಹಾಗೆ ಮಾಡಬೇಕು ಅಥವಾ ಕೋಟೆಯ ಒಳಕ್ಕೆ ಹೋಗೋದಕ್ಕೆ ಬೇರೆ ದಾರಿ ಇದೆಯಾ ಅನ್ನೋದನ್ನ ಹುಡುಕಬೇಕು. ಮೈಸೂರಿನ ಸೇನೆ ಈ ಕೆಲಸದಲ್ಲಿ ನಿರತವಾಗಿತ್ತು. ಅದೇ ಸಮಯದಲ್ಲೇ ಬೇಹುಗಾರರು ಚಂದ್ರವಳ್ಳಿ ಕಡೆಯಿಂದ ಕೋಟೆಗೆ ಇರೋ ಚಿಕ್ಕ ಕಳ್ಳ ಹಾದಿಯೊಂದರ ಸುಳಿವನ್ನು ಹಿಡಿತಾರೆ. ಅಷ್ಟೇ, ಮೈಸೂರಿನ ಸೇನೆ ಆ ಹಾದಿಯಲ್ಲಿ ಒಳನುಗ್ಗೋದಿಕ್ಕೆ ಹೊರಟು ಬಿಡುತ್ತೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದೇ ಆ ಕಳ್ಳ ಹಾದಿ. ಒಬ್ಬ ಸಾಧಾರಣ ಮನುಷ್ಯ ಸರಾಗವಾಗಿ ನುಸುಳಿ ಬರಬಹುದಾದ ಕಲ್ಲುಗಳ ನಡುವಿನ ಸಂಧಿ ಇದು. ಇಲ್ಲಿಂದ ಒಬ್ಬೊಬ್ಬರಾಗಿ ಸೈನಿಕರು ಒಳಬರುವಾಗಲೇ ಆ ಹೆಣ್ಣು ಮಗಳು ಅವರನ್ನ ನೋಡೋದು ಮತ್ತು ರಣ ಚಂಡಿಯಂತೆ ನಿಂತು ಅಲ್ಲಿ ಶತ್ರುಗಳ ರುಂಡಗಳನ್ನ ಚಂಡಾಡೋದು. ಆಕೆಯ ಹೆಸರು ಒನಕೆ ಓಬವ್ವ. ಅವಳ ಗಂಡ ಕೋಟೆಯ ಸಾಮಾನ್ಯ ಕಾವಲುಗಾರ. ಮನೆಗೆ ಊಟಕ್ಕೆ ಬಂದಿದ್ದ ಗಂಡನಿಗೆ ಊಟ ಕೊಟ್ಟು ನೀರು ತರೋದಕ್ಕೆ ಅಂತ ಬಂದಿದ್ದ ಓಬವ್ವ ತನ್ನ ಮನೆಯ ಕಣ್ಣಳತೆಯ ದೂರದಲ್ಲೇ ಶತ್ರುಗಳು ನುಗ್ಗಿ ಬರುವುದನ್ನು ನೋಡ್ತಾಳೆ. ಮನೆ ಅಂದ್ರೆ ಏನು? ಅದು ಗುಂಡಿನ ಕೆಳಗೆ ನೈಸರ್ಗಿಕವಾಗಿ ನಿರ್ಮಾಣಗೊಂಡಿದ್ದ ಗುಹೆಯಂಥ ಜಾಗ. ಅದರ ಪಕ್ಕದಲ್ಲೇ ಆಕೆ ಶತ್ರುಗಳನ್ನ ಕಂಡಿದ್ದು. ಅಷ್ಟೇ, ಅಲ್ಲೇ ಮೂಲೆಯಲ್ಲಿದ್ದ ಒನಕೆಯನ್ನ ಕೈಗೆತ್ತುಕೊಂಡವಳೆ ರಣ ಚಂಡಿಯಂತೆ ಆ ಕಳ್ಳಕಿಂಡಿಯ ಬಾಗಿಲಿಗೆ ಬಂದು ನಿಂತು ಬಿಡ್ತಾಳೆ ಓಬವ್ವ. ಅಲ್ಲಿಂದ ಒಳನುಸುಳುವ ಸೈನಿಕರ ತಲೆಗಳು ಆಕೆಯ ಒನಕೆಗೆ ಬಲಿಯಾಗ್ತಾ ಹೋಗುತ್ತವೆ. ಅಷ್ಟರಲ್ಲೇ ವಿಷಯ ಗೊತ್ತಾಗಿ ದುರ್ಗದ ಸೇನೆ ಕೂಡ ಅಲ್ಲಿಗೆ ಬರುತ್ತೆ. ಶತ್ರುಗಳಿಂದ ಕೋಟೆಯನ್ನೇನೋ ಕಾಪಾಡ್ತಾರೆ, ಆದರೆ ಓಬವ್ವ ಮಾತ್ರ ಅಲ್ಲಿ ಬಲಿಯಾಗಿ ಹೋಗ್ತಾಳೆ. ಹೈದರನ ಸೈನಿಕರ ವಿರುದ್ಧ ಹೋರಾಡಿ ಜೀವ ಕೊಟ್ಟ ಆ ದಲಿತರ ಮನೆಯ ಹೆಣ್ಣು ಮಗಳ ಸಮಾಧಿ ಇವತ್ತಿಗೂ ದುರ್ಗದ ಕೋಟೆಯಲ್ಲಿ ನಿಮಗೆ ನೋಡೋದಿಕ್ಕೆ ಸಿಗುತ್ತೆ. ಆಕೆಯ ವಂಶಸ್ಥರು ಸಂಬಂಧಿಗಳು ಪ್ರತಿ ವರ್ಷ ಇಲ್ಲಿಗೆ ಬಂದು ಪೂಜೆ ಮಾಡ್ತಾರೆ. ದುರಂತ ಏನು ಗೊತ್ತಾ, ಆಕೆಯ ಸಮಾಧಿಯನ್ನ ಒಂದು ಸ್ಮಾರಕವನ್ನಾಗಿ ಮಾಡೋದಿಕ್ಕೆ ಕೂಡ ನಮ್ಮಿಂದ ಸಾಧ್ಯವಾಗದೇ ಇರೋದು. ಹೀಗೊಂದು ಕಡೆ ಯುದ್ಧ ಮುಂದುವರಿತಾನೆ ಇತ್ತು. ಮದಕರಿ ನಾಯಕ ಈ ಮಧ್ಯೆ ತನಗೆ ಸಹಾಯ ಮಾಡುವಂತೆ ಮರಾಠರಿಗೆ ಸಂದೇಶ ಕೂಡ ಕಳಿಸಿದ್ದ. ಅವರ ನಿರೀಕ್ಷೆಯಲ್ಲೇ ಕಾಯ್ತಾ ಕೂತಿದ್ದ. ಆದರೆ ಅಷ್ಟರಲ್ಲೇ ಹೈದರ್ ಆಲಿಯ ತಂತ್ರ ಬದಲಾಗಿತ್ತು. ಮರಾಠರ ಸೈನ್ಯ ಬರ್ತಿರೋ ಸುದ್ದಿ ತಿಳಿದ ಹೈದರ್ ಆಲಿ ಉಪಾಯವಾಗಿ ಸಾಕಷ್ಟು ಹಣ ಕೊಟ್ಟು ಮರಾಠರನ್ನ ಹಿಂತಿರುಗೋ ಹಾಗೆ ಮಾಡಿಬಿಟ್ಟ. ಮತ್ತೊಂದು ಕಡೆ ಹೈದರನ ಮಗ ಟಿಪ್ಪು ಕೋಟೆಯ ಒಳಗೆ ಮದಕರಿಯ ಬಗ್ಗೆ ಅಸಹನೆ ಇದ್ದವರನ್ನ ಹುಡುಕೋದಿಕ್ಕೆ ಮುಂದಾದ. ಅವರಿಗೆ ನಾನಾ ರೀತಿಯ ಆಮಿಷಗಳನ್ನು ಒಡ್ಡಿ ಕೋಟೆಯ ರಹಸ್ಯವನ್ನು ತಿಳ್ಕೊಂಡ. ಮದಕರಿಯ ಸೇನೆಯಲ್ಲಿದ್ದ ಮುಸ್ಲಿಂ ಸಿಪಾಯಿಗಳು ಹಾಗೂ ಸೇನಾ ನಾಯಕರನ್ನ ಧರ್ಮದ ಹೆಸರಲ್ಲಿ ತನ್ನ ಕಡೆಗೆ ಸೆಳೆಕೊಂಡ. ಅಷ್ಟೇ, ಯುದ್ಧದ ದಿಕ್ಕು ಬದಲಾಗಿ ಹೋಯಿತು. ಈ ಬಾರಿ ದುರ್ಗದ ಫಿರಂಗಿಗಳು ಸಿಡಿಲಿಲ್ಲ. ಯಾಕೆ ಅಂದ್ರೆ ನಂಬಿಕೆ ದ್ರೋಹಿಗಳು ಕೋಟೆಯೊಳಗಿದ್ದ ಮದ್ದು ಗುಂಡುಗಳನ್ನು ನಾಶ ಮಾಡಿ ಫಿರಂಗಿಗಳು ಸಿಡಿಯದ ಹಾಗೆ ಮಾಡಿಬಿಟ್ರು. ಇತ್ತ ಮರಾಠರ ಸಹಾಯನೂ ದೊರಲಿಲ್ಲ. ಇಷ್ಟಾದರೂ ಮದಕರಿಯನ್ನ ಗೆಲ್ಲುವುದು ಮೈಸೂರಿನ ಸೈನ್ಯದಿಂದ ಸಾಧ್ಯ ಆಗಲೇ ಇಲ್ಲ. ಹೀಗಾಗಿನೇ ಮತ್ತೆ ಟಿಪ್ಪು ಸಂಧಾನದ ಸಂದೇಶವನ್ನ ಮದಕರಿ ನಾಯಕನಿಗೆ ಕಳುಹಿಸ್ತಾನೆ. ಅಷ್ಟೊತ್ತಿಗೆ ಮರಾಠರ ಸಹಾಯ ಸಿಗೋದು ಕಷ್ಟ ಅನ್ನೋದನ್ನ ಮದಕರಿ ಅರ್ಥ ಮಾಡಿಕೊಂಡಿದ್ದ. ಕೋಟೆಯ ಒಳಗೆ ಶತ್ರುಗಳಿರೋದು ಕೂಡ ಗೊತ್ತಾಗಿತ್ತು. ಮುಸಲ್ಮಾನರ ಸೇನೆ ಧರ್ಮಕ್ಕಾಗಿ ಪಕ್ಷ ಬದಲಿಸಿದ್ದು ಅವನನ್ನ ಕಂಗೆಡಿಸಿತ್ತು. ಹೀಗಾಗಿ ಸಂಧಾನದ ಮಾತುಕತೆಗೆ ಮದಕರಿ ಕೂಡ ಒಪ್ಕೊಳ್ತಾನೆ. ಕೋಟೆಯ ಬಾಗಿಲುಗಳು ತೆರೆಕೊಳ್ಳುತ್ತವೆ. ಮದಕರಿ ನಾಯಕ ಕೋಟೆಯಿಂದ ಮಾತುಕತೆಗೆ ಅಂತ ಹೊರಗೆ ಬರ್ತಾನೆ. ಅಷ್ಟೇ, ಅವನನ್ನು ಸುತ್ತುವರಿಯುವ ಮೈಸೂರಿನ ಸೇನೆ ಮದಕರಿ ನಾಯಕನನ್ನು ಬಂಧಿಸುತ್ತೆ. ಆ ನಂತರ ಟಿಪ್ಪು ವೀರ ಮದಕರಿಯನ್ನು ಕೊಂದು ದುರ್ಗದ ಮೇಲೆ ಮೈಸೂರಿನ ಬಾವುಟವನ್ನು ಹಾರಿಸ್ತಾನೆ. ಇಲ್ಲಿ
ಮದಕರಿ ನಾಯಕ ಕೋಟೆಯ ಬಾಗಿಲು ತೆಗೆದು ಯುದ್ಧ ಮಾಡ್ತಾನೆ ಅಂತ ಸಿನಿಮಾಗಳಲ್ಲಿ ಕಾದಂಬರಿಗಳಲ್ಲಿ ಚಿತ್ರಿಸಲಾಗಿದೆ. ಆದರೆ ಇತಿಹಾಸಕಾರರು ಹೇಳೋ ಪ್ರಕಾರ ಅಲ್ಲಿ ಮದಕರಿಯನ್ನ ಸಂಧಾನದ ಮಾತುಕತೆಗೆ ಅಂತ ಕರೆಸಿಕೊಳ್ಳಲಾಗುತ್ತೆ. ಮತ್ತೊಂದು ಮಾಹಿತಿಯ ಪ್ರಕಾರ ಮದಕರಿ ನಾಯಕನನ್ನ ಬಂಧಿಸಿದ ಮೈಸೂರಿನ ಸೇನೆ ಆತನನ್ನ ಶ್ರೀರಂಗಪಟ್ಟಣದ ಸೆರೆಮನೆಯಲ್ಲಿಡುತ್ತೆ. ಅವಮಾನ ನೋವುಗಳಿಂದ ಕುಗ್ಗಿ ಹೋಗಿದ್ದ ದುರ್ಗದ ಹುಲಿ ವೀರ ಮದಕರಿ ಕೆಲವೇ ತಿಂಗಳುಗಳಲ್ಲಿ ಅಂದ್ರೆ 1779 ತನ್ನ ಜೀವನ ಯಾತ್ರೆಯನ್ನು ಮುಗಿಸ್ತಾನೆ. ಮದಕರಿ ನಾಯಕ ಯುದ್ಧರಂಗದಲ್ಲಿ ಸಾವಿಗೀಡಾದ್ನ ಅಥವಾ ಸೆರೆಮನೆಯಲ್ಲಿ ಕೊನೆಯುಸಿರೆಳೆದ್ನ ಅನ್ನೋ ಬಗ್ಗೆ ಖಚಿತವಾದ ಯಾವ ಆಧಾರಗಳೂ ಇಲ್ಲ. ಆದ್ರೆ ಇಲ್ಲಿ ಒಂದಂತೂ ನಿಜ, ಯುದ್ಧದ ನಂತರ ಭವ್ಯ ಇತಿಹಾಸದ ಚಿತ್ರದುರ್ಗ ಅವನತಿಯನ್ನ ಹೊಂದಿತ್ತು. ಮದಕರಿ ನಾಯಕ ಆ ಪಾಳೆಪಟ್ಟಿನ ಕೊನೆಯ ದೊರೆಯಾಗಿ ಸಾವನ್ನಪ್ಪಿದ್ದ. ಅವತ್ತು ಟಿಪ್ಪು ಕೋಟೆಯೊಳಗಿನ ಜನರನ್ನ ಖರೀದಿ ಮಾಡದೆ ಹೋಗಿದ್ದಿದ್ರೆ ದುರ್ಗದ ಕೋಟೆ ಮೈಸೂರಿನ ಮುಂದೆ ಖಂಡಿತ ಜಗ್ತಿರ್ಲಿಲ್ವೇನೋ. ಇನ್ನು ಹಿಸ್ಟ್ರಿ ರಿಪೀಟ್ಸ್ ಅಂತಾರೆ ನೋಡಿ. ಮದಕರಿ ನಾಯಕ ಸಾವಿಗೀಡಾದ 20 ವರ್ಷಗಳ ನಂತರ ಟಿಪ್ಪು ಸುಲ್ತಾನ್ ಕೂಡ ಬ್ರಿಟಿಷರ ಜೊತೆಗಿನ ಯುದ್ಧದಲ್ಲಿ ಕೊನೆಯುಸಿರೆಳಿತಾನೆ. ಟಿಪ್ಪು ಹೇಗೆ ದುರ್ಗದ ಕೋಟೆಯಲ್ಲಿ ಸೈನಿಕರು ಹಾಗೂ ಮದಕರಿಯ ಅನುಚರರ ನಿಷ್ಠೆಯನ್ನು ಖರೀದಿ ಮಾಡಿದ್ನೋ, ಅದೇ ರೀತಿಯ ಕುತಂತ್ರವನ್ನ ಮುಂದೆ ಬ್ರಿಟಿಷರು ಟಿಪ್ಪು ವಿರುದ್ಧ ಬಳಕೆ ಮಾಡಿದರು. ಕುತಂತ್ರಗಳ ಮೂಲಕ ಯುದ್ಧ ಗೆದ್ದವನು ಅದೇ ಕುತಂತ್ರಕ್ಕೆ ಬಲಿಯಾಗಿದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸನೇ.